ಹೇ ಗೈಸ್, ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಶರತ್, ಎಚ್ ಆರ್ ಲಾಗ್ಸ್. ಏನಪ್ಪ ಮತ್ತೆ ಇವನೇನು ಕಾಡಿಗೆ ಹೋಗ್ಬಿಟ್ಟವನೆ, ಮತ್ತು ಸಿಟಿ ಗಿಟಿ ಎಲ್ಲ ಬಿಟ್ಟು ಅಂತ ಅನ್ಕೊತಾ ಇರ್ಬೋದು ನೀವು. ಏನಂದರೆ ಇವತ್ತಂತೂ ಆ್ಯಕ್ಚುಲಿ ಎರಡು ಪ್ರಾಪರ್ ಅಡ್ವೆಂಚರ್ ಆಯ್ತಪ್ಪ. ಆಫ್ ರೋಡಿಂಗ್ ಆಯಿತು, ಅಡ್ವೆಂಚರ್ ಬೈಕ್ ಜೊತೆ ಆಫ್ ರೋಡಿಂಗು ಭಯಂಕರ ಆಗಿದೆ. ಸೊ ಆಫ್ ರೋಡಿಂಗ್ ಮಾಡಿದ್ದು ಚೈನ್ ಬೇರೆ ಲೂಸ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ ನನಗಂತೂ. ಈಗ ಎಲ್ಲೂ ಹೋಗ್ತಾಯಿದ್ದೀನಿ ನಾನು ನಡ್ಕೊಂಡು ಅಂದರೆ, ಸೊ ಈ ಕಾಡು ಮಧ್ಯದಲ್ಲಿ ಯಾನ ಅನ್ನೋ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಮೇಲ್ಗಡೆ ಈ ಕಲ್ಲು ಬಂಡೆ ಅವೆಲ್ಲ ಇರ್ತಾವೆ ಗೊತ್ತಾ, ಕಲ್ಲು ಬಂಡೆ ಅಂದರೆ ಸೆನ್ಸ್ ಲೈಕ್ ಶಾರ್ಪ್. ಹಾಂ, ಸೊ ಆ ಥರದ್ದು ಒಂದು ಹಿಸ್ಟಾರಿಕ್ ಪ್ಲೇಸ್ ಇದು, ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ. ಅದು ಕಾಡು ಮಧ್ಯದಲ್ಲಿರೋದು. ಸೊ ಏನು ವಿಚಾರ ಮೇನ್ ಥಿಂಗ್ ಅಂದರೆ ಇಲ್ಲೆಲ್ಲ ಜನ ಬಂದು ನೋಡೋದಂದರೆ ಅದು ಈ ಮನೆ. ಸೊ ದೇವಸ್ಥಾನ ಕೆಳಗಡೆ ಈ ಬಾದಾಮಿ ಹೇಗಿದೆ, ಸೊ ಬಾದಾಮಿ ಥರನೇ, ಬಟ್ ಬಾದಾಮಿ ಥರ ಆ ಥರ ಕಲ್ಲು ಬಾದಾಮಿಲಿ ಬಂದು ಕಲ್ಲೆಲ್ಲ ಬಂದು ಪ್ರಾಪರ್ ಒಂಥರ ರೆಡ್ಡಿಶ್ ಆಗಿದೆ ಕಲರು, ರೆಡ್ಡಿಶ್ ಆ್ಯಂಡ್ ಆರೆಂಜ್ ಮಿಕ್ಸ್ ಇರುತ್ತೆ ಗೊತ್ತಾ, ಸೊ ಆ ಕಲರ್ ಇದೆ. ಬಟ್ ಇಲ್ಲಿ ಆಗಿಲ್ಲ. ಸೊ ಇಲ್ಲಿ ಬಂದು ನಿಮಗೆ ಕಲ್ಲು ಬಂದು ಲೈಕ್ ಸಾರಿ ಮನೆ ಕೆಳಗಡೆ ಬಂದು ಇದಿದೆ. ಸೊ ಕಲ್ಲು ಶಾರ್ಪ್ ಕಲ್ಲು ನಾನು ತೋರಿಸ್ತೀನಿ, ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ನಾ ಈ ಥರ ಅಂದ್ಕೊಂಡಿದ್ದೀನಪ್ಪ, ಓಕೆನಾ. ಗಾಡಿ ಬಂದು ಅಲ್ಲಿ ನೆಲೆಸಿ ಬಂದಿದ್ದೀನಿ, ಏನೋ ಅರ್ಧ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಅವರು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇಲ್ಲೊಂದು ಮಂಗಗಳು ಜಾಸ್ತಿ ನೋಡೋಣ ಬನ್ನಿ, ಈ ಥರ ಫೀಲ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ. ಮತ್ತು ಇವೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಕೂಡ. ಹಾಯ್ ಮಂಗಡ, ಹೌ ಆರ್ ಯು? ಓ ಶಿಟ್, ಓ ಹೆಲ್ಮೆಟ್ ವೈಸರು ಓಪನ್ ಆಗಿಬಿಡ್ತು. ಸೊ ಅದು ರೆಡಿ ಮಾಡ್ಕೊತೀನಿ. ಹಬ್ಬಾ, ಕಾಡು ಮಧ್ಯದಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ಸ್ವಲ್ಪ ಲೈಟ್ ಭಯ ಎಲ್ಲ ಆಗುತ್ತಪ್ಪ, ಏನು ಮಾಡೋದು ಒಬ್ಬನೇ ಅಲ್ವಾ. ಅದಕ್ಕೋಸ್ಕರ ಸೊ ನಾನು ನಿಮಗೆ ಸಿಗ್ತೀನಿ ಡೈರೆಕ್ಟಾಗಿ ಅಲ್ಲೇ. ಸೊ ಗೈಸ್, ನಾನು ಹೇಳಿದೆ ಗೊತ್ತಾ, ಯಾನ ಅನ್ನೋದು ಶಾರ್ಪ್ ಶಾರ್ಪ್ ಕಲ್ಲುಗಳು ನೋಡಿ ಇದೆ, ನಿಮಗೆ ಕಾಣ್ತೈತಾ ಎಷ್ಟು ಶಾರ್ಪ್ ಆಗಿದೆ ಅಂದರೆ. ಮೇಲ್ಗಡೆ ಝೂಮ್ ಮಾಡ್ತೀನಿ ನೋಡಿ, ಕ್ರೇಜಿ ಅಲ್ಲ ಇದೆ ಯಾನ ಅನ್ನೋ ಪ್ಲೇಸು. ಸೊ ಯಾನ ಇಲ್ಲಿ ಅದು ಬಂದು ಕಾಡು ಮಧ್ಯದಲ್ಲಿ ಗುರು ನೋಡಿ ಹೇಗಿದೆ ಈ ಪ್ಲೇಸ್ ಮಾತ್ರ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಸೂಪರ್ ಮ್ಯಾನ್. ಆಮೇಲೆ ಹೇಳಿದೆ ಗೊತ್ತಾ, ಒಂದೊಂದು ಪ್ಲೇಸ್ ಪ್ರಾಪರಾಗಿ ಕವರ್ ಮಾಡ್ತೀನಿ ಅಂತ. ನಾನು ಹೇಳ್ದಂಗೆ ನಾನು ನಡ್ಕೊತ ಏನಪ್ಪ, ನೀವು ಮಾತ್ರ ಆ ಥರ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಇಷ್ಟೇ ನಾನು ಕೇಳೋದು. ಸೊ ಇದಾಯಿತು, ಮತ್ತು ಇನ್ನು ಕೆಳಗಡೆ ಹೋಗೋದಿದೆ, ಈ ಥರದಿಂದನೂ ಬರ್ತಾಯಿದ್ದಾರೆ, ಹೋಗಿ ಕೆಳಗಡೆ ಏನೇ ಇದೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಸೊ ಗೈಸ್, ನಾನು ಹೇಳಿದೆ ಗೊತ್ತಾ ಕೆಳಗಡೆ ಸೆಪ್ಸ್ ಇದೆ ಅಂತ. ಸೊ ಅಲ್ಲೇನೂ ಇಲ್ಲ ಆ್ಯಕ್ಚುಲಿ, ಬಂಡೆಲ್ಲ ಹರಿಯೋ ನೀರಿದೆ ಗೊತ್ತಾ. ಸೊ ಅದು ಕೆಳಗಡೆ ಹೋಗಿ ಹರಿತಾ ಇರುತ್ತೆ ಲೈಟಾಗಿ, ಸ್ನಾನ ಮಾಡಿದ್ರೆ ಹೋಗಿ ಸ್ನಾನ ಮಾಡ್ಬೋದು, ಅದು ಬಿಟ್ಟರೆ ನಥಿಂಗ್ ಟು ಸೀ ದರ್ ಆ್ಯಂಡ್ ಆಲ್ಸೋ ವೇಸ್ಟ್ ಆಫ್ ಟೈಮ್ ಕೂಡ. ಯಾಕಂದರೆ ಮೇಲಿಂದ ಕೆಳಗಡೆ ಇಳಿದತ್ಬೇಕು ಅಂದರೆ ಬೆಳಗ್ಗೆ ತಿಂದಿರೋದು, ಮಧ್ಯಾಹ್ನ ತಿಂದಿರೋದು, ಎರಡು ಸಮೇತ ಫುಲ್ಲಾಗಿ ಕರ್ಗಿಬಿಡುತ್ತೆ, ವರ್ಕೌಟ್ ಮಾಡೋದೇ ಬೇಡ, ಆ ಲೆವೆಲ್ಲು ಟಾರ್ಚರು. ಸೊ ಬಂದು ಅಳಿಯೋದು, ಸಾರಿ ಇಳಿಯೋದು ಮತ್ತು ಹತ್ತೋದು ತಲೆ ಬಿಸಿ ತೊಗೊಂಬಿಡಿ. ಅಲ್ಲಿ ಮೇಲೆ ಆ ದೇವಸ್ಥಾನ ಇದೆ ಗೊತ್ತಾ, ಅದೊಂದು ಬಂದು ನೋಡಿಕೊಂಡು ಪೀಸಾಗಿ ರಿಟರ್ನ್ ಆಗಿ, ಇಳಿಯೋಕ್ಕೆಲ್ಲ ಹೋಗಬೇಡಿ. ನಿಮ್ಗೆ ಹಂಗೂ ಬಿ ಲೈಟಾಗಿ ಬರೋ ನೀರನ್ನ ನೋಡಬೇಕಂದ್ರೆ ನಿಮಗೆ ಬಿಟ್ಟಿದ್ದು. ಸೊ ಬಂದು ನಾನು ಡ್ರಾಪ್ ಹರಿಯೋ ಬಂಡೆ ಹರಿಯೋ ನೀರನ್ನ ನೋಡಿ ಸ್ನಾನ ಮಾಡಬೇಕಂದ್ರೆ ಬಂದು ಸ್ನಾನ ಮಾಡಿ, ನೋ ವರೀಸ್, ದಟ್ ಇಸ್ ಲೆಫ್ಟ್ ಟು ಯು ಪೀಪಲ್ ಆ್ಯಂಡ್ ದಿಸ್ ಇಸ್ ಮೈ ಒಪಿನಿಯನ್ ಗೈಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಡೋಂಟ್ ವೇಸ್ಟ್ ಯುವರ್ ಟೈಮ್, ಬನ್ನಿ ಯಾನ ಅನ್ನೋ ದೇವಸ್ಥಾನ ಮತ್ತು ಆ ಶಾರ್ಪ್ ಶಾರ್ಪ್ ಆಗಿರೋ ಹ್ಯೂಜ್ ಸ್ಟೋನ್ ಹಿಲ್ ಥರ ಐತಲ್ಲ, ಅದು ಬಂದು ನೋಡಿ ಎಂಜಾಯ್ ಮಾಡಿ, ದೆನ್ ಗೋ ಬ್ಯಾಕ್. ಸೊ ಅಷ್ಟೇ, ಐ ವಾಂಟ್ ಸೈನ್ ಆಫ್ ಮೈ ಲಾಗ್ ಯು ಆ್ಯಂಡ್ ಸೇವ್ ಇನ್ ದ ನೆಕ್ಸ್ಟ್ ಪ್ಲೇಸ್ ಗೈಸ್. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸೇವ್ ಇನ್ ದ ನೆಕ್ಸ್ಟ್ ವಿಡಿಯೋ, ಟಾಟಾ.